ಹಾಗಾದರೆ ಸಂದರ್ಶನದಲ್ಲಿ ಕೆಂಪಣ್ಣವರು ಏನೇನು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ನೋಡೋಣ. ಇಲ್ಲ, ಈಗ ಎಲ್ಲರಿಗೂ ಸೇರ್ತದೆ ನೋಡಮ್ಮ, ಪಾಲಿಟಿಷಿಯನ್ಗೆ ಸೇರ್ತದೆ, ಅಫಿಷಿಯಲ್ಸಿಗೆ ಸೇರ್ತದೆ, ಎಲ್ಲ ಇಟ್ ಆಲ್ ಒಂದು ಗ್ರೂಪ್ಗೆ ಸೇರ್ತದೆ. ನಾನು ಹೇಳಿದ್ನಲ್ಲ, ಇಮ್ಮೆ ರಿಲೀಸ್ 20 ಒಂದು 5-6 MLA ಮಿನಿಸ್ಟ್ರುಗಳು ರಿಲೀಸ್ ಮಾಡ್ಬೋದು ಅಂತ. ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಡಿಫ್ರೆಂಟ್ ಆಫೀಸರ್ಸ್ ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏಜೆಂಟ್ ಆಗಿದ್ದಾರೆ, ಕೆಲವು ಕಡೆ ಚೀಫ್ ಇಂಜಿನಿಯರ್ ಆಗಿದ್ದಾರೆ, ಕೆಲವು ಕಡೆ P1ಗಳ ಕೈಯ್ಯ ಕಲೆಕ್ಟ್ ದುಡ್ಡು ಮಾಡ್ಕೊಂಡಿದೆ, ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಎಲ್ಲರಿಗೂ ಸೇರ್ತದೆ ನೋಡಮ್ಮ, ಪಾಲಿಟಿಷಿಯನ್ಗೆ ಸೇರ್ತದೆ, ಅಫಿಷಿಯಲ್ಸಿಗೆ ಸೇರ್ತದೆ, ಎಲ್ಲ ಇಟ್ ಆಲ್ ಒಂದು ಗ್ರೂಪ್ಗೆ ಸೇರ್ತದೆ. ನಾನು ಹೇಳಿದ್ನಲ್ಲ, ಇಮ್ಮೆ ರಿಲೀಸ್ 20 ಒಂದು 5-6 MLA ಮಿನಿಸ್ಟ್ರುಗಳು ರಿಲೀಸ್ ಮಾಡ್ಬೋದು ಅಂತ. ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಡಿಫ್ರೆಂಟ್ ಆಫೀಸರ್ಸ್ ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏಜೆಂಟ್ ಆಗಿದ್ದಾರೆ, ಕೆಲವು ಕಡೆ ಚೀಫ್ ಇಂಜಿನಿಯರ್ ಆಗಿದ್ದಾರೆ, ಕೆಲವು ಕಡೆ P1ಗಳ ಕೈಯ್ಯ ಕಲೆಕ್ಟ್ ದುಡ್ಡು ಮಾಡ್ಕೊಂಡಿದೆ, ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಎಲ್ಲರಿಗೂ ಸೇರ್ತದೆ ನೋಡಮ್ಮ, ಪಾಲಿಟಿಷಿಯನ್ಗೆ ಸೇರ್ತದೆ, ಅಫಿಷಿಯಲ್ಸಿಗೆ ಸೇರ್ತದೆ, ಎಲ್ಲ ಇಟ್ ಆಲ್ ಒಂದು ಗ್ರೂಪ್ಗೆ ಸೇರ್ತದೆ. ನಾನು ಹೇಳಿದ್ನಲ್ಲ, ಇಮ್ಮೆ ರಿಲೀಸ್ 20 ಒಂದು 5-6 MLA ಮಿನಿಸ್ಟ್ರುಗಳು ರಿಲೀಸ್ ಮಾಡ್ಬೋದು ಅಂತ. ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಡಿಫ್ರೆಂಟ್ ಆಫೀಸರ್ಸ್ ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಕಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏಜೆಂಟ್ ಆಗಿದ್ದಾರೆ, ಕೆಲವು ಕಡೆ ಚೀಫ್ ಇಂಜಿನಿಯರ್ ಆಗಿದ್ದಾರೆ, ಕೆಲವು ಕಡೆ P1ಗಳ ಕೈಯ್ಯ ಕಲೆಕ್ಟ್ ದುಡ್ಡು ಮಾಡ್ಕೊಂಡಿದೆ, ಕಲೆಕ್ಟ್ ಮಾಡ್ತಾ ಇದ್ದಾರೆ.